ನೋಡ್ತಾ ಇರ್ತಾರಯ್ಯೋ ಈ ಪಿಕ್ಚರಲ್ಲಿ ಇವನ ಹೆಸರು ತಗೊಂಡ ಮಾಡ್ತೀನಿ ನೆಕ್ಸ್ಟ್ ಇಯರ. ಪೇಪರ್ ಅವ್ರು ಏನು ಬರೆದ್ರು, ಟಿ ವಿ ಅವ್ರು ಏನು ಹೇಳಿದ್ರು, ಕಣ್ಣಿನಲ್ಲಿ ಅದ್ಭುತ ಅಭಿನಯ ನೀಡಿದ ಗೋಲ್ಡನ್ ಸ್ಟಾರ್ ಗಣೇಶ್ ಮಾಡ್ತೀನಿ. ಗ್ಲಾಸ್ ಹಾಕ್ಸ, ಗ್ಲಾಸ್ ಹಾಕ್ಸ. ಯಾರು ಪ್ರೊಡ್ಯೂಸರ್ ಕೆ ವಿ ಎನ್ ಅವರ? ಬಾ, ನಾನು ಒಪ್ಪಿಸ್ತೀನಿ. ಹಾ, ಒಪ್ಪಲಿಲ್ವಾ? ಮೇಡಮ್ ಅವ್ರ ಹೆಸರು ಹಾಕ್ಬಿಡೋಣ, ನಿರ್ಮಾಪಕರ ದೃಷ್ಟಿಯಲ್ಲಿ ಮೇಡಮ್ ಅವ್ರ ಹೆಸರು ಹಾಕ್ಬಿಡೋಣ. ಆ ಒಪ್ಪಿದ್ರ? ಓಕೆ ಓಕೆ ಓಕೆ. ಹಾಗೆ ಈಗೂ ಇಷ್ಟಕ್ಕೆ ಇರ್ತಾರೆ, ಅದಕ್ಕೆ ಆಕ್ಟ್ ಮಾಡಲ್ಲ ನಾನು, ಬಿಹೇವ್ ಮಾಡ್ತೀನಿ. ನೋಡಿ, ನಾವು ಕಲಾವಿದ್ರು ಒಂಥರ ಕೆಲ್ಸಗಾರ ವರ್ಷ. ಓಕೆ, ಇಷ್ಟ ಆದ್ರೆ ಕೆಲಸ ಮಾಡ್ತೀವಿ, ಇಲ್ಲ ಕೆಲಸ ಮಾಡಲ್ಲ. ಇಲ್ಲಿ ಇಷ್ಟು ಜನ ಅನ್ನದಾತರಿದ್ದಾರೆ, ಅವ್ರಿಗೆಲ್ರಿಗೂ ನಾನು ಚಪ್ಪಾಳೆ ಹೊಡಬೇಕು. ಇದ್ರಲ್ಲಿ ಎಲ್ಲರ ಜೊತೆ ಆಲ್ಮೋಸ್ಟ್ ಕೆಲಸ ಮಾಡಿದ್ದೀನಿ ನಾನು. ಅವ್ರು ಫಿಲ್ಮ್ಸಲ್ಲಿ ಕೆಲಸ ಮಾಡಿದ್ದೀನಿ, ನಮಗೆ ಪೇ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾ ಮಾಡಿಸಿದ್ದಾರೆ ನಮ್ಮ ಕೈಯಲ್ಲಿ. ಸೊ ಅವರು ಹೇಳ್ತಾರೆ, ಗಣೇಶ್ ಅವರೇ ಅಂತ ಸುನೀವ್ ಹೋಗಿ ಹೇಳ್ತಾರೆ, ಈ ಥರ ಆ್ಯಕ್ಟ್ರನ್ನ ಹಾಕ್ಕೋಬೇಕು ಅಂತಿದ್ದೀನಿ ಸರ್, ಒಳ್ಳೆ ಆ್ಯಕ್ಟ್ರು ಸರ್ ಅವನು. ಬಟ್ ಮನಸ್ಸಲ್ಲಿ ಬೇರೆ ಪ್ಲೇಟ್ ಹಾಕ್ಕೊಂಡಿರ್ತಾರೆ, ಕೂಡುನ್ ಮಾಡಿಸ್ತಾ ಇದ್ದೀನಿ ಮಾಡಿಸಲ್ಲಿ. ನಮ್ಮೂರವ್ನು ಬೇರೆ, ಅವ್ರೂರು ಬೇರೆ ಇರುತ್ತಲ್ಲ ಕ್ಲಾಶು, ನಮ್ಮೂರವರ ಇವ್ರವರ ದೊಡ್ಡವರ ನೋಡೋಣ ಅಂತ ಕ್ಲಾಶು. ಸೊ ಅದನ್ನು ಸ್ಯಾಟಿಸ್ಫೈ ಮಾಡಿದ್ದೀನಿ. ಈಗ ಮೋಸ್ಟ್ಲಿ ನಾ ಡೈಲಾಗಲ್ಲಿ ಹೇಳಿದ್ರೆ ಮೋಸ್ಟ್ಲಿ ನೆಕ್ಸ್ಟ್ ಮೂಗ ಮಾಡ್ಬಿಡ್ತಾನೆ. ನೀವು ಇವತ್ತು ಮಾತಾಡಿದ್ರಲ್ಲ ಸರ್, ಅದೇ ನಾನು ಮೂಗನ್ ಮಾಡಲ್ಲ, ಇಲ್ಲೇ ಹೇಳಿದ್ದೀನಿ, ನಂಗೆ ಅಡ್ವಾನ್ಸ್ ಬೇಡ. ನಾನು ಮೂಗನ್ ಮಾಡಿದ್ರೆ ನನ್ನ ಪಿಕ್ಚರ್ ನಾನೇ ನೋಡಲ್ಲ ಸರ್. ಮನೆ ಇ ಎಮ್ ಐ ಕರೆಂಟ್ ಬಿಲ್ಲು ಮೇಡಮ್ ಬರ್ತಾರೆ, ಕಣ್ಣಿಗೆ ಗ್ಲಾಸ್ ಹಾಕೋಬೇಕು ನಮ್ಗೆ ಅನಿಸ್ತಾ ಇರುತ್ತೆ, ಕಣ್ಣಿಗೆ ಯಾಕೆ ಗ್ಲಾಸ್ ಹಾಕಿಸ್ತಾರೆ, ಹೋಗ್ಲಿ ಬಿಡು, ಒಂದು 12-13 ಲಕ್ಷ ಇ ಎಮ್ ಐ ಇದೆ ಕಟ್ಬಿಡ್ಬೇಕು. ಒಪ್ಕೊಂಬಿಡೋಣ, ಅಡ್ವಾನ್ಸ್ ಎಷ್ಟು ಕೊಡ್ತಾರೋ ಹಣ ನೀವು ಎಷ್ಟು ಬೇಕಾದ್ರೂ ಕೊಡ್ತಾರೆ, ಯಾಕೆ ಹೇಳಿ ಇವ್ರು ಈಗ ಸ್ಯಾಟಿಸ್ಫೈ ಆಗಬೇಕಲ್ಲ. ಸಮಸ್ಯೆ ಮಾಡಿದೆ ಸೂರಿ, ಮುಗಿದ್ ಮಾತ್ರ ಕೊಡ್ಬೇಡ, ನಿನಗೂ ವರ್ಕ್ ಆಗಲ್ಲ ನನಗೂ ವರ್ಕ್ ಆಗಲ್ಲ, ನಮ್ಮಿಬ್ಬರಿಗಿಂತ ಜಾಸ್ತಿ ಪಾಪ ಪ್ರೊಡ್ಯೂಸರ್ಗೆ ವರ್ಕ್ ಆಗಲ್ಲ. ಸೊ ಆಕ್ಟಿಂಗಿಂತ ಬಿಹೇವ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಜೊತೆಲಿ ಕೆಲವೊಂದು ಸೀನ್ಸ್ಗೆ ಆ್ಯಕ್ಟಿಂಗ್ ಬೇಕಾಗುತ್ತೆ, ವೇರ್ ಸ್ವಲ್ಪ ಓವರ್ ದ ಟಾಪ್ ಮಾಡಬೇಕು, ಎಮೋಷನ್ಸ್ನ ಆಡಿಯನ್ಸ್ಗೆ ರೀಚ್ ಮಾಡಬೇಕು ಅಂದಾಗ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಈ ಕವಚ ಮತ್ತೆ ಅಂಧಾಧುನಿಂದ ಎಷ್ಟು ಇನ್ಸ್ಪಿರೇಷನ್ ತಗೊಂಡಿದ್ರಿ ಸರ್? ಪಾತ್ರಕ್ಕೆ ಟ್ರೈಲರ್ ನೋಡಕ್ಕೆ ಸಖತ್ ಇಷ್ಟ ಆಯ್ತು ಆ ಡೈಲಾಗ್. ಅದೆಲ್ಲ ಐಡಿಯಾ ಡೈರೆಕ್ಟ್ರದೇ, ಪಂಪ್ ಹೊಡಿತಾ ಇದ್ದೀನಿ, ಅದೆಲ್ಲ ಐಡಿಯಾ ನಮ್ಮ ಸುನಿ ಅವ್ರದ್ದೆ. ನನ್ಗೆ ಆ ಟ್ರೈಲರ್ ನೋಡಿದ ತಕ್ಷಣ ನಗು ಬಂತು, ಅಂದ್ರೆ ಎಲ್ಲರೂ ಇದನ್ನ ಅದು ಅನ್ಕೊಂಡಿದ್ದಾರೆ, ಬಟ್ ಇದು ಅದಲ್ಲ ಅಂತ ಹೇಳೋದು. ಫಿಲ್ಮ್ಸ್ ಎರಡೂ ನೋಡಿದ್ದೀನಿ ನಾನು, ಒಂದಷ್ಟು ರೆಫರೆನ್ಸು ಸುನಿ ಅವ್ರು ಕಳಿಸಿದ್ರು ನನಗೆ, ಅಣ್ಣ ಈ ಥರ ಬೇಕು, ಈ ಥರ ಬೇಕು, ಹೀಗೆ ಬೇಕು ಅಂತ. ಸೊ ಅದೇ ಥರ ಮಾಡ್ಕೊಂಡಿದ್ದೆ. ಆ್ಯಂಡ್ ಒಂದು ಫ್ರೇಮ್ ವರ್ಕ್ ಹಾಕ್ಕೊಂಡಿರ್ತೀವಿ, ಒಂದು ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಈ ಸೀನ್ನ ಈ ಥರ ಆ್ಯಕ್ಟ್ ಮಾಡೋಣ, ಈ ಸೀನ್ನ ಈ ಥರ ಆ್ಯಕ್ಟ್ ಮಾಡೋಣ ಅಂತ. ನೋಡೋರಿಗೆ ಭಾಳ ಈಸಿಯಾಗಿ ಆ್ಯಕ್ಟ್ ಮಾಡ್ತಿದ್ದಾನೆ ಇವನು ಅನಿಸುತ್ತೆ. ಸೊ ಅದಕ್ಕೆ ಪ್ರಿಪ್ರೇಷನ್ನು ಮೆಂಟಲಿ ಭಾಳ ಸ್ಟ್ರೆಸ್ ಆಗಿರುತ್ತೆ. ಈಗ ವೆಂಕಟ್ ಸರ್ ಹೇಳಿದ್ರೆ ಅವತ್ತು ಹೋದ್ವಿ ಗಣೇಶ್ ಟಕ್ ಟಕ್ ಅಂತ ಮಾಡ್ತಿದ್ರು ಅಂತ, ನಾನು ಬಿಫೋರೇ ಸ್ಕ್ರಿಪ್ಟ್ನ ಇಸ್ಕೊಂಡಿರ್ತೀನಿ, ನಾಳೆ ವಿತ್ ಸ್ಕೆಡ್ಯೂಲ್ ಕೇಳಿರ್ತೀನಿ, 15 ದಿನ ಸ್ಕೆಡ್ಯೂಲ್ ಅಂದರೆ ಯಾವ್ಯಾವ ದಿನ ಯಾವ್ಯಾವ ಸೀನ್ ಮಾಡ್ತೀವಿ ಅಂತ. ಕೆಲವೊಂದ್ಸಲ ಮೋಸ ಮಾಡಿರ್ತಾರೆ ನಮಗೆ. ಹೆಂಗೆ ಕರೆಕ್ಟ್ ಗೊತ್ತಿದ್ಯಾ? ಕುರುಡನ್ಗೆ ಲೈಟ್ ಯಾಕೆ? ಸ್ಮೆಲ್ ಅಲ್ಲಿ ಬಣ್ಣ ಯಾವ್ದು ಅಂತ ಹೇಳ್ತೀರಾ? ಅವ್ರು ಕಾಲಿಲ್ಲ ಅಂತ ನಿನ್ಗೆ ಗೊತ್ತಾಯ್ತು? ಮೈಕು ಕಣೋ, ನಾನು ನೋಡ್ಲಿಲ್ಲ ಅಣ್ಣ. ನೋಡ್ಲಿಲ್ಲ ಅಲ್ವೋ, ಕಾಣ್ಲಿಲ್ಲ.